ಬಹಳಷ್ಟು ಕುತೂಹಲ ಕೆರಳಿಸಿದಂತ ತೀರ್ಥಹಳ್ಳಿ ಕಾಂಗ್ರೆಸ್ ಟಿಕೆಟ್ ಯಾರಿಗಾಗುತ್ತೆ ಅಥವಾ ಸಿಗುತ್ತಾ ಅನ್ನೋದು ಒಂದಷ್ಟು ಗೊಂದಲಿತ್ತು ಕಿಮ್ಮನೆ ರತ್ನಕರ್ ಅವರ ಹೆಸರು ಕೂಡ ಬಹಳಷ್ಟು ಕೇಳ ಬಂದಿತ್ತು ಆದರೆ ಮೊದಲನೇ ಪಟ್ಟಿಯಲ್ಲಿ ಬಿಡುಗಡೆ ಆಗಿಲ್ಲ ಈಗ ಎರಡನೇ ಪಟ್ಟಿಯಲ್ಲಿ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದೆ ಈ ವಿಚಾರವಾಗಿ ಏನಾಗಬಹುದು ಅನ್ನೋದು ಕೂಡ ಸ್ವತಃ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರ ಹತ್ರನೇ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಎರಡನೇ ಪಟ್ಟಿಯಲ್ಲಿ ಕಿಮ್ಮನೆ ರತ್ನಕರ್ ಅವರ ಹೆಸರು ತೀರ್ಥಹಳ್ಳಿ ಕ್ಷೇತ್ರದಿಂದ ಇರುತ್ತಾ ನನಗಿನ್ನು ಆ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಮೂರನೇ ತಾರೀಕು ತಪ್ಪದ 5 ಅಥವಾ 6 ಕ್ಕೆ ಪ್ರಕಟ ಮಾಡುತ್ತಾರೆ ಅಂತ ಇದೆ ಎಸಿಸಿ ಇಂದ ಅಲ್ಲಿವರೆಗೆ ನಾವು ವೇಟ್ ಮಾಡಬೇಕು ಒಂದಷ್ಟು ಬಣಗಳು ಅಂದ್ರೆ ಅಲ್ಲೇನೆ ಮಂಜುನಾಥ್ ಅವರು ಇರಬಹುದು ಒಂದಷ್ಟು ನಾಯಕರು ಪ್ರಬಲ ಆಕರ್ಷಿಗಳು ಕೂಡ ಆಗಿರುವಂತದ್ದು ಅದರಲ್ಲೂ ಕೂಡ ಕಿಮ್ಮನೆ ರತ್ನಕರ್ ಅವರನ್ನ ಗುರುತಿಸಬೇಕು ಅಂತಂದ್ರೆ ಒಂದಷ್ಟು ಫೈಟ್ ಇರುತ್ತೆ ಅಂದ್ರೆ ಆ ಟಫ್ ಫೈಟ್ ಅಲ್ಲೂ ಕೂಡ ನಿಮ್ಮ ಹೆಸರು ಬರಬೇಕು ಅಂತಂದ್ರೆ ಹೇಗೆ ಸಾಧ್ಯ ಇರುತ್ತೆ ಸರ್ ಅಲ್ಲ ಹೇಗೆಂದ್ರೆ ಈಗ ನಾನು ಕಳೆದ 40-45 ವರ್ಷ ತೀರ್ಥಹಳ್ಳಿನಲ್ಲಿ ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಇದೀನಿ ಮತ್ತು 5-6 ಸಾರಿ ಕಂಟೆಸ್ಟ್ ಮಾಡಿದೀನಿ ನಾನು 10 ವರ್ಷ ಕಾಂಗ್ರೆಸ್ ಇಂದ ಎಂಎಲ್ಎ ಆಗಿ ಆಯ್ಕೆ ಆಗಿ 10 ವರ್ಷ ಎರಡು ಅವಧಿಗೆ ಆಯ್ಕೆ ಆಗಿದ್ದೆ 3 ವರ್ಷ ಮಿನಿಸ್ಟರ್ ಆಗಿದ್ದೆ ಈ ಒಂದು 20 ವರ್ಷದಿಂದ ಪಕ್ಷದ ಕಚೇರಿನ ನಾನೇ ನಡೆಸ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಇಲ್ಲಿವರೆಗೆ ಮತ್ತೆ ಹಿಂದಿನ ಎರಡು ಜಿಲ್ಲಾ ಪಂಚಾಯತ್ ಶಿವಮೊಗ್ಗದಲ್ಲಿ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಹಿಡಿತಕ್ಕೆ ಬರೋದಕ್ಕೆ ಕಾರಣ ನಾನೇ ಪ್ರಯತ್ನ ಪಟ್ಟು ಉಳಿಸ್ಕೊಂಡಿರತಕ್ಕಂತದ್ದು ನನ್ನ ಪ್ರಯತ್ನದಿಂದ ಆಗಿದೆ ಉಳಿದವರೆಲ್ಲ ಸಹಕಾರ ಇರಬಹುದು ಬಟ್ ಮುಖ್ಯ ಕಾರಣ ನಾನೇ ಆಗಿದ್ದೆ ಎರಡು ಸಾರಿನೂ ಕೂಡ ಸಂಧಾನ ವಗೇರಗಳಿಗೆಲ್ಲ ನಾನೇ ಪಾತ್ರ ವಹಿಸಿ ಮಾಡಿದೆ ಅದರಿಂದ ನನ್ನ ಹೆಸರು ಅದರೊಳಗೆ ಇದೆ ನಾನು ಅರ್ಜಿ ಮೂರು ಜನ ಅರ್ಜಿ ಹಾಕಿದ್ದೀವಿ ಕಡತೂರ್ ದಿನೇಶ್ ಅಂತ ಹೇಳಿ ಒಬ್ಬರು ಹಿಂದೆ ಅವರು ನಮ್ಮ ಕೆಪಿಸಿಸಿ ಕಾರ್ಯದರ್ಶಿಯ ಕೆಲಸ ಮಾಡಿದರು ಅಬ್ಸರ್ವರ ಕೆಲಸ ಮಾಡಿದರು ಅವ್ರ ಹೆಸರು ಪ್ರಸ್ತಾ ಅವರು ಅರ್ಜಿ ಕೊಟ್ಟಿದ್ದಾರೆ ಮನ್ಯದ ಗೌಡರು ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದೇನೆ ಸರ್ ಒಂದು ಪರಾಮರ್ಶೆ ಮಾಡಬಹುದು ಅಥವಾ ಒಂದು ಅವಲೋಕನ ಮಾಡುವಂಥದ್ದು ಯಾಕಂತಂದ್ರೆ ಕಿಮ್ಮನೆ ರತ್ನಕರ್ ಅವರು ಹಿರಿಯ ನಾಯಕರು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಘೋಷಣೆ ಆದಾಗ ಅಂದ್ರೆ ಮೊದಲನೇ ಪಟ್ಟಿಯಲ್ಲಿ ಬಿಡುಗಡೆ ಆಗಬೇಕಾಗುತ್ತೆ ಯಾಕಂದ್ರೆ 124 ಕ್ಷೇತ್ರದಲ್ಲಿ ಬಿಡುಗಡೆ ಆಗಿದೆ ಅಂದ್ರೆ ಅದರಲ್ಲಿ ತೀರ್ಥಹಳ್ಳಿಯಿಂದ ನಿಮ್ಮ ಹೆಸರು ಕೂಡ ಬಿಡುಗಡೆ ಆಗಬೇಕಿತ್ತು ಆದ್ರೆ ಇವತ್ತು ಏನಾದರೂ ಕೂಡ ಸಂತ ತಿಳುವಳಿಕೆ ಮತ್ತು ಎಲ್ಲರೂ ಟಿಕೆಟ್ ಸಿಗಲಿ ನೀವು ಒಟ್ಟ ಕೆಲಸ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಕರೆದಿದ್ದಾರೆ ಮಾತುಕತೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ